ಕಾಗದದಿಂದ ನಾಯಿಯ ಮುಖವನ್ನು ಮಾಡುವುದು ಒಂದು ಸುಲಭವಾದ ಕೃತಿ. ಓರಿಗ್ಯಾಮಿಯಲ್ಲಿಯ ಕೃತಿ ಮಕ್ಕಳಿಗೆ ಹಿಡಿಸಬಹುದು. ಇದಕ್ಕಾಗಿ 12 ಸೆಂಟಿಮೀಟರ್ ಚದುರಾಕಾರದ ಕಾಗದ ಪೆನ್ನು ಬೇಕಾಗುವು. ಮೊದಲಿಗೆ ಕಾಗದವನ್ನು ಕರ್ಣರೇಷೆಗಳವರೆಗೆ ಮಡಿಸಿ ತ್ರಿಕೋನಗಳನ್ನು ತಯಾರಿಸಿ. ಮತ್ತೊಮ್ಮೆ ಈ ತ್ರಿಕೋನವನ್ನು ಮಧ್ಯದಲ್ಲಿ ಮಡಿಸಿ ಮೂಲೆಗಳನ್ನು ಸರಿಪಡಿಸಿ. ಕಾಗದವನ್ನು ಬಿಚ್ಚಿಡಿ. ಎಡಬದಿಗೆ ಒಂದು ತ್ರಿಕೋನವನ್ನು ತಯಾರಿಸಿ ಇದೇ ರೀತಿ ಬಲಬದಿಗೂ ಕೂಡ ಇನ್ನೊಂದು ತ್ರಿಕೋನವನ್ನು ಮಡಿಕೆ ಹಾಕಿ ಇದನ್ನು ಹಿಂದೆ ತಿರುಗಿಸಿರಿ. ಕೆಳಬದಿಗೆ ಹಾಗೂ ಮೇಲ್ಬದಿಗೆ ಮಡಿಕೆ ಹಾಕಿ ತ್ರಿಕೋನವನ್ನು ರಚಿಸಿ. ಇದು ನಾಯಿಯ ಮುಖದಂತೆ ಕಾಣುವುದಿಲ್ಲವೇ? ಬೇಕಿದ್ದರೆ ಕಪ್ಪು ಪೆನ್ನಿನಿಂದ ಕಣ್ಣು, ಬಾಯಿ ಹಾಗೂ ಮೀಸೆಗಳನ್ನು ಚಿತ್ರಿಸಿ. ಈಗ ಇದು ನಾಯಿಯ ಮುಖದಂತೆ ಕಾಣುವ ಓರಿಗಾಮಿ ಕೃತಿ. ಮಾಡಲು ಬಹು ಸುಲಭ ಹಾಗೂ ನೋಡಲು ಕೂಡ ಬಹು ಚೆಂದ. ಎರಡು ಕಣ್ಣುಗಳು, ಇದು ಅದರ ಮೂಗು, ಬಾಯಿ, ಇಂಥವುಗಳನ್ನು ನೀವು ತಯಾರಿಸಬಹುದು. ಮಾಡಲು ಬಹು ಸುಲಭ. ಈ ರೀತಿಯಾಗಿ ನೀವು ಈ ನಾಯಿಯ ಪೂರ್ಣ ಕುಟುಂಬದ ಕೃತಿಗಳನ್ನು ನೀವು ಮಾಡಬಹುದು. ಅದರ ಮರಿಗಳ ಕೃತಿಗಳನ್ನು ಸುದ್ಧ ನೀವು ಈಗ ಮಾಡಬಹುದು. ಇದು ಈ ನಾಯಿಯ ಒಂದು ಕುಟುಂಬ.